ನಿರಂತರವಾದ ಪ್ರಯತ್ನದಿಂದ ನನ್ನ
ಮನುಷ್ಯನಿಗೆ ಸಾಧಿಸುವುದಕ್ಕೆ ಅಶಕ್ಯವಾದ್ದೇನಿದೆ? ಸುಮ್ಮನಿದ್ದರೆ ಅಗುಳು ಅಜೀರ್ಣವಾಗ್ತದೆ. ದೀರ್ಘವಾಯು ಅಲೆಯಲ್ಲಿ ಮೃತವುಂಟು ಮಾಡುವುದಕ್ಕೆ ಶಕ್ತವಾಗುವುದೆಂಬುದಾದ ನಮಗೆ ಸಾಧ್ಯವಾದ್ದೇನಿದೆ? ಮಿತ್ರಾನುಗ್ರಹವಾಯಿತು. ಅಪಾರಿಯಲ್ಲಿ ಒಲಿದರು. ಅವನು ಮಹತ್ವವಾದಂತಹ ಕೃಷ ಪ್ರಪಂಚದ ಹಿಂದಿನ ರಹಸ್ಯವನ್ನು ತಿಳಿದ ಈ ವಿಶ್ವವನ್ನೇ ಮೈತ್ರಿ ಭಾವದಿಂದ ಕಾಣ್ತೇನೆ. ಈ ಭರವಸೆಯುಳ್ಳವನಾಗಿ ವಿಶ್ವಾಮಿತ್ರನ ಹೆಸರನ್ನು ಇಟ್ಟುಕೊಂಡೆ. ನನ್ನಲ್ಲಿ ಅಭ್ಯಾಸಕ್ಕಾಗಿ ಅಧ್ಯಯನಕ್ಕಾಗಿ ಬರುವವರು ಅನೇಕರು ಎಲ್ಲಿ ಹೋದ್ಯಾಗೆ ಸ್ಥೂಲ ಸೂಕ್ಷ್ಮ ಕಾರಣ ದೇಹಕ್ಕೆ ಇದರಿಂದ ನಮಸ್ಕರಿಸಿದ್ದೇನೆ ಎಂಬುದಕ್ಕೆ ದ್ಯೋತಕವಾಗಿ ಹೌದುವುದಿಲ್ಲ. ಮೂರು ಬಾರಿ ನಮಸ್ಕರಿಸಿ ಹೌದುವುದಿಲ್ಲ. ಇಲ್ಲಿ ಹೋಗಿದ್ದೆ ನಾನು ಹೊಲೆಗೆ ಯಾಕೆ ಹೊಲೆಗೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೆ ಗುರುಗಳೇ. ಆಯ್ತೆ ಆಯ್ತೆ. ಕೆರೆಯಲ್ಲಿ ನೀರಿರಲಿ, ಕೆರೆ ನೀರಿತ್ತು ಗುರುಗಳೇ, ಅದು ತಣ್ಣಗೆ ಹೊಳೆಯ ನೀರು ಬಿಸಿಯಾಗಿತ್ತೆ. ಅದು ಸ್ವಲ್ಪ ಮಟ್ಟಿಗಂತಿಲ್ಲ. ಯಾವಾಗಲೂ ನದಿಗೆ ಸ್ನಾನಕ್ಕೆ ಹೋಗಬೇಕು. ಹೌದು, ನಿಮಗೆ ತಿಳಿಸಿವನು. ಹೌದು, ನೀವು ಹೋಗಿದ್ದೀರಿ. ನದಿಯನ್ನು ನೋಡಿ? ಹಾ, ನೋಡಿದ್ದೇವೆ. ಹೋಗುವ ದಾರಿಯಲ್ಲಿ ಏನಿದೆ ಎಂಬುದನ್ನೆಲ್ಲ ತಿಳಿದು ತಿಳಿದಿದ್ದೇವೆ. ನಿಮಗೆ ಏನು ಅರ್ಥವಾಯಿತು? ಇದು ನದಿ ನೀರು ಹರಿತಾ ಉಂಟು ಗುರುಗಳೇ. ಹೊಳೆಯ ನೀರು ಹರಿದು ಹರಿದು ಹೌದು ಸಮುದ್ರವನ್ನು ಸೇರ್ತದೆ. ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಹಾಗೆಯೇ ಜೀವನಾದಿ ಹರಿದು ಹರಿದು ಸಚ್ಚಿದಾನಂದ ಸಾಗರವನ್ನು ಸೇರಬೇಕು. ಎಲ್ಲಿಗೆ? ಸಾಗರಕ್ಕೆ ಹೋಗ್ಬೇಕು. ನೀನು ಆಗಾಗ ಹೋಗು. ನಾನು ಹೋಗಿದ್ದೇನು, ಹೋದು ತಿರುಗಿ ಅತ್ಯಂತ ವಿಶ್ವಾಸ ಇಲ್ಲ. ಕುಳಿ ನೋಡು, ನಿನಗೆ ಅಭ್ಯಾಸ ಮಾಡುವುದಕ್ಕಾಗಿ ಕೆಲವು ವಿಷಯಗಳನ್ನು ನಾನು ಕೇಳಿಸಿದ್ದೆ. ಹೌದು, ಹೇಳಿದ್ರಿ ಗುರುಗಳ. ನೆನಪಿದೆ? ಹಾ, ನೆನಪಿದೆ ಉಂಟು. ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ. ಕೇಳಬೇಕು ಗುರುಗಳೇ, ನೀವು ಕೇಳಬೇಕು. ನೀನದಕ್ಕೆ ಉತ್ತರವನ್ನು ಹೇಳಬೇಕು. ನೀವು ಕೇಳಿದಂಥ ಪ್ರಶ್ನೆ ಪ್ರಶ್ನೆಯಾಗಿ ಇರಲಿಕ್ಕೆ ನಾ ಬಿಡುವುದಿಲ್ಲ. ಇಚ್ಛಾಕ್ರಿಯಾ ಅಜ್ಞಾನ ಏನು? ನೀವು ಹೇಳಿದ್ದೆ. ನಾನು ಹೇಳಿದೆ. ಹಾ, ಅದಕ್ಕೆ ಸರಿಯಾದಂತಹ ವ್ಯಾಖ್ಯಾನವನ್ನು ಮಾಡು. ಓ, ಎಂಥದ್ದಂದ್ರೆ ಇನ್ನೊಂದ್ಸಲಿ. ಇಚ್ಛಾಕ್ರಿಯಾ ಅಜ್ಞಾನ ಗುರುಗಳೇ, ನಾನು ಏನು ಹೇಳ್ತೇನೆ ಹೇಳುವುದು ನಿಮ್ಗೆ ಗೊತ್ತಿರಬಹುದಲ್ಲ ಗುರುಗಳೇ. ಹೌದು, ಗೊತ್ತಿದ್ಮೇಲೆ ಮತ್ತೆ ನಾ ಹೇಳುವುದೆಂಥದ್ದು ಗುರುಗಳೇ? ನೀನು ಏನು ಹೇಳುವೆ ಎಂದು ನನಗೆ ಗೊತ್ತಿಲ್ಲ. ಗೊತ್ತಿದ್ಮೇಲೆ ಮತ್ತೆ ಯಾಕೆ ಹೇಳುವುದು ಗುರುಗಳೇ? ಗೊತ್ತಿಲ್ಲದವನಿಗೆ ಹೇಳುವ ಅಗತ್ಯ ಇಲ್ಲ. ಹಾ, ಮತ್ತೆ ಇಂದ್ರಿಯಗಳೇ ಗುರುಗಳೇ, ನಾನು ಏನು ಹೇಳ್ತೀನಿ ಹೇಳೋದು ನಿಮ್ಗೆ ಗೊತ್ತಿರ್ಬೋದಲ್ಲ ಗುರುಗಳೇ. ಗೊತ್ತುಂಟ? ನನಗೆ ಗೊತ್ತಿಲ್ಲ. ನಾನು ಬರೀ ಹೆಟ್ಟಿನಲ್ಲಿ ಹೆಚ್ಚಿಗೆ ಬುದ್ಧಿವಂತನಾದಂತಹ ನೀನೇ ಹೇಳಬೇಕು. ಹೆಚ್ಚಿಗೆ ಹೇಳಿ ಪ್ರಯೋಜನ ಏನು ಗುರುಗಳೇ? ಇನ್ನೊಂದು ಪ್ರಶ್ನೆ, ಓಂಕಾರವೆಂದರೆ? ಓಂಕಾರ 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 ಅಲ್ವಾ? ಗುರುಗಳೇ, ನಾನು ಏನು ಹೇಳ್ತೀನಿ ಹೇಳುದು ನಿಮ್ಗೆ ಗೊತ್ತಿರ್ಬೋದಲ್ಲ ಗುರುಗಳೇ. ಗೊತ್ತಿದ್ರೆ ಅಲ್ಲ, ಗೊತ್ತಿರ್ಬೋದಲ್ಲ. ಹೌದು, ಅಂದ್ಮೇಲೆ ಮತ್ತೆ ಎಂತ ಮುಗೋ? ನನಗೆ ಗೊತ್ತಿದೆ, ಇವರಿಗೆ ಗೊತ್ತಿದೆ. ಆದ ಕಾರಣ ಇವರಿಗೆ ನೀನು ಹೇಳಬೇಕಾಗಿ ಗೊತ್ತುಂಟು. ನನಗೆ ಗೊತ್ತಿದೆ, ಅವರಿಗೆ ಅವರಿಗೆ ಗೊತ್ತಿದೆ. ಸುಲಭ ಆಯ್ತಲ್ಲ ಗುರುಗಳೇ, ಗೊತ್ತಿದ್ದಂತ ನೀವು ಗೊತ್ತಿಲ್ಲೇ.
ನೋಡು ಹೇಳ ಯಮ ಯಮ ನಿಯಮ 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 ಅದೇ ನಿಯಮ ನಿಯಮ ಅಲ್ಲ ನಿಯಮ ಯಮ ನಿಯಮ ಆಸನ 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 ಯಮವೆಂದರೆ ಏನು ಗೊತ್ತಿದೆ ಗೊತ್ತುಂಟು ಗುರುಗಳೇ ಏನು ಅದು ಈ ಪ್ರಾಣ ಕೊಂದು ಹೋಗುವವನೇ ಯಮ ಅಲ್ವಾ ನಿನ್ನ ನೀ ಆಗಲಿ ಅಂದ್ರೆ ಅವನು ಕೊಟ್ಟ ಔಷಧಿ ಆಗಲಿಲ್ಲ ಅದನ್ನ ಬಿಟ್ಟು ಸತ್ಯ ಅಹಿಂಸಾ ಏನು ಅದೇ ನೀನ್ ಹೇಳಿ ಸತ್ಯ ಅಹಿಂಸಾ ಆಸ್ತೇಯ ಬ್ರಹ್ಮಚರ್ಯ ಅಲ್ಲಿ ಹೋಗುವ ಪರಿಸ್ಥಿತಿ ಇಲ್ಲ ಅಲ್ಲ ಬದುಕಲೆ ಅದು ಹೇಳದಲ್ಲ ಸತ್ಯ ಅಂತ ಹೇಳ್ಕೊನೆ ಆಸ್ಟ್ರೇಲಿಯಾ ಅಯ್ಯೋ ನಿನ್ನ ನಾಲಿಗೆ ಹೀಗಾಗಿದೆ ನೋಡು ಸದಾ ಪ್ರಣೋತ್ಥಾನವನ್ನು ಮಾಡಿ ಎಂದು ನಿನಗೆ ಉಪದೇಶಿಸಿದವನು ಅದೇ ನೀವು ಹೇಳಿದ ಪ್ರಕಾರ ನಾನು ಹೊಳೆಗೆ ಹೋಗಿ ಪ್ರಣಯ ಮಾಡಿದೆ ಗುರುಗಳೇ ಪ್ರಣಯ ಎಂದ್ರೆ ನೀವು ಹೇಳಿ ಗಂಡು ಹೆಣ್ಣುಗಳ ವ್ಯವಹಾರ ಅದು ಪ್ರಣವ ಎಂದರೆ ಓಂಕಾರ ಹೌದು ಅಕಾರ ಮಕಾರ ಉಕಾರ ಸೇರಿದೇನು ವಿಕಾರ ನಿನ್ನ ಮುಖ ಓಂಕಾರ ನಾನು ನಾಳೆ ಸರಿಯಾಗಿ ಕುಳಿತುಕೊಳ್ಳುವುದಕ್ಕಾದರೂ ಬಂತು ಮತ್ತೊಂದು ಪದ್ಮಾಸನ ಪದ್ಮಾಸನ ಯಾವುದು ಇಲ್ಲಿ ಕುಳಿತು ಮುದುಗಲೇ ಅದು ಪದ್ಮಾಸನ ಅಂದ್ರೆ ಯಾವುದು ಮುದುಗಲೇ ಅದು ಸರಿಯಾಗಿ ಕುಳಿತು ಇದು ಎಡ ತೊಡೆಯ ಮೇಲೆ ನಿನ್ನ ಬಲ ಪಾದವಿ ಎಡ ತೊಡೆಯ ಮೇಲೆ ಮುದುಗಲು ಹೇಳಿದ್ದು ಅದಕ್ಕೆ ಪಸಗ ಮಾಡಬೇಡ ನಿನ್ನ ಬಲಗಾಲ ಯಾವುದು ನೀವೇ ಹೇಳಿ ಮುದುಗಲಿ ಏನ್ ಮಾಡಿದ್ರು ಈ ವರ್ಷಕ್ಕೊಂದು ಲಕ್ಷಣ ಇಲ್ಲ ಸುಖಾಸನ ಸುಖಾಸನ ಅಂದ್ರೆ ನಂಗೆ ಇದೆ ಇದ್ರಂತ ಸುಖ ಮಧ್ಯ ಆಗಲಿಲ್ಲ ಕೈಯನ್ನು ಮುಂದಕ್ಕು ನಾಲಿಗೆಯನ್ನು ಹೊರಗಾಕು ಇದ್ಯಾವ್ದು ಆಸನ ಕಲ್ಪನೆ ಮಾಡ್ಕೊಂಡು ಹೇಳಿ ಕ್ಷಣಕಾಸನ ಇದು ನಿನ್ನಾಸನ ಅಂದ್ರೆ ನೀವೇನೋ ಮಾಡಬೇಕಾಗಿಲ್ಲ ನಾನು ಧ್ಯಾನಸ್ಥನಾಗ್ತೇನೆ ಇಷ್ಟೇ ಮಾತನ್ನು ಸರ್ ಹೇಳ್ತಾ ಇದೆ ಆಯ್ತು ಗುರುಗಳೇ ಯಾವುದೇ ಕಾರಣ ನನ್ನನ್ನು ಕರೆಯಬೇಡಿ ಆಯ್ತು ನೆನಪಿರಲಿ ನೀವು ಆಯ್ತು ಮಾತಾಡ್ತೇ ಹೋದಾಗ ಏನು ಹೇಳ್ಕೊಂಡಿದ್ದು ನೀನೇ ಸೋಮವಾರ ಬಿಟ್ಟು ಶುಕ್ರವಾರ ಮತ್ತೆ ಬೇರೆ ದಿನ ಇಲ್ವೇ ಇವತ್ತು ದರ್ಶನ ಉಂಟಾ
ಯುದ್ಧ ದರ್ಶನ ಇಲ್ಲ, ಅಗತ್ಯ ಇದ್ರೆ ನನ್ನಿಂದ ಸುಧಾರಿಸಬಹುದು. ಇವ ಭಯಂಕರ ಅದ್ಭುತ ಭಾವದ ಮಂತ. ಇವ ಮುಂಜರೆ ತಪ್ಪು ತಿಳ್ಕೊಳ್ಬೇಡಿ, ನನಗೆ ಗುರುಗಳಲ್ಲಿ ಮಾತಾಡುವುದಕ್ಕಿದೆ. ನನ್ನ ಮಾತಾಡ ಮಾತಾಡ ಜೋಲ್ ಮಾತಾಡಬಾರ್ದು. ಇದು ಆಶ್ರಮ ಪ್ರದೇಶ, ಇಲ್ಲಿ ಶಾಂತಿ ಕಾಯ್ಕೊಳ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ವಿಶ್ವಾಮಿತ್ರ ಮಹರ್ಷಿಗಳ ಆಶ್ರಮ ಎಂದು ತಿಳಿದೇ ಇಲ್ಲಿಗೆ ಬಂದಿದ್ದೇನೆ. ನನ್ನ ಪುಣ್ಯ, ನೀ ಬೇರೆ ತಿಳ್ಕೊಂಡು ಇಲ್ಲಿ ಬಂದು ಬಂದಿಲ್ಲ. ಇಲ್ಲಿ ಬಂದೆ ಅಂದ್ರೆ ಬಹಳ ಸಂತೋಷ. ತಪೋಭೂಮಿಯ ಪ್ರಭಾವ ಅದು. ಮತ್ತೆ ತಿಳಿದವರೇ ಬರುವುದು ಇಲ್ಲಿಗೆ. ಒಮ್ಮೆ ಗೊತ್ತಿದ್ದೆ ಹೋದ್ರು ಇಲ್ಲಿ ಬಂದ್ಮೇಲೆ ತುದುಕಾಗ್ತಾರೆ. ಹೌದಲ್ಲ, ಈಗ ನಾನು ಸ್ವಾಮಿ ಗುರುಗಳಲ್ಲಿ ಮಾತಾಡೋದಕ್ಕಿದೆ, ನನಗೊಂದು ಅವಕಾಶ ಮಾಡಿಕೊಡ್ತೀರಾ? ಎಂತ ಮಾತಾಡ್ತೀರಿ? ಗುರುಗಳು ಮಾತಾಡುವುದು ಅಂದ್ರೆ ಅದು ಸುಲಭ ಇಲ್ಲ. ನಿಮಗೆ ಪುರುಷೋತ್ತಿದ್ದಾಗ ಒಂದು ಗುರುಗಳ ಹತ್ರ ಮಾತಾಡಬೇಕು ಅಂದ್ರೆ ಗುರುಗಳಿಗೂ ನಿಮಗೂ ನಮಗೂ ವ್ಯತ್ಯಾಸವೇ ಇಲ್ವಾಗಲ್ಲ. ಗುರುಗಳು ದಯಾರ್ದ್ರ ಹೃದಯರು ಎಂಬುದನ್ನು ಕೇಳಿದ್ದೇನೆ. ನಮ್ಮ ಗುರುಗಳ ಹಾಗೆ. ಹೌದಲ್ಲ, ಅವರು ಏನು ಹೋಯ್ತು ಏನು ಉಳಿತು ಎನ್ನು ಪ್ರಶ್ನೆನೇ ಇಲ್ಲ. ಆರ್ತರು ಅಂದ್ರೆ ಅವರಿಗೆ ಬಹಳ ಕನಿಕರಂತೆ. ನಾನು ಆರ್ತನಾಗಿ ಬಂದಿದ್ದೇನೆ. ಗೊತ್ತಾಯ್ತಾ? ಸ್ವಲ್ಪ ತಿಳ್ಕೊಂಡೇ ಬಂದಿದ್ದೇನೆ. ಅಂದ್ರೆ ಗುರುಗಳು ದೊಡ್ಡ ಮನಸ್ಸು ಮಾಡ್ರೆ ಆರ್ಥಿಕತೆ ಸುಧಾರಿಸ್ತದೆ ಅಂತ ಬಂದದ್ದು. ಅದಕ್ಕೆ ಕಾಯಿಲ್ಲ ಪಾಪಿಗಳೇ. ಏನಾದ್ರೂ ಹರವಾಣಕ್ಕೆ ಹಾಕಿ ಬಿಟ್ಟರೆ ನಮ್ದೇ ತಕೊಂಡು ಹೋಗ್ಲಿಕ್ಕೆ ಆಲೋಚನೆ ಮಾಡಬೇಡಿ ನೀವು. ಹಾಗೆಲ್ಲ ಮಹಾತ್ಮರಾದ ಅವರಿಂದ ನನ್ನ ಕಷ್ಟ ಪರಿಹಾರ ಆದೀತು, ಕಷ್ಟವನ್ನು ನಿವೇದಿಸಿಕೊಳ್ಳುವುದಕ್ಕೆ ಬಂದಿದ್ದೆ. ಅದಲ್ಲ, ಈಗ ಮಾತಾಡುವ ಪರಿಸ್ಥಿತಿ ಇಲ್ಲ. ಯಾಕೆ? ಯಾಕೆಂದ್ರೆ ಒಂದೊಂದ್ಸಲ ಅವ್ರಿಗೆ ಸಿಟ್ಟು ಬಂದ್ರು ಬಂತೆ. ಅಯ್ಯೋ, ನಮ್ಮ ಗುರುಗಳಿಗೆ ಎಷ್ಟೊತ್ತಿಗೆ ಸಿಟ್ಟು ಬರ್ತದೆ ಅಂತ ಇವತ್ತು ಅದೇ ನಮಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಮನ್ನೇ ನಾನು ಸಿಟ್ಟು ಬರ್ತದೆ ಅಂತ ಕೈ ನಾವು ತಿಳ್ಕೊಂಡು ಹೋಗ್ತೀವಿ, ಸಿಟ್ಟೇ ಬರುದಿಲ್ಲ. ಇವತ್ತು ಅಡ್ಡಿಲ್ಲ ಗುರುಗಳಿಗೆ, ಏನು ಮಾತಾಡುದಿಲ್ಲ ಅಂತ ತಿಳ್ಕೊಳ್ಳು. ಆವತ್ತು ನಮಗೆ ಮಂಗಳಾರತಿ ಸ್ವತ್ತಿ ಇಲ್ಲ, ಅವ್ರಿಗೆ ಸಿಟ್ಟೇ ಬರುದು. ಹೌದು, ಆದ್ರಿಂದ ಅವ್ರದ್ದು ಹೇಳಲಿಕ್ಕೆ ಆಗುದಿಲ್ಲ. ಹೌದಾ? ಈಗ ಆಗುದು ಏನು ಗೊತ್ತಾ? ಏನು ಏನ್ ಮಾಡ್ತಾರೆ ಕೇಳಿ ನಿಮ್ಗೆ ಬೈಯುವುದಿಲ್ಲ. ಯಾಕೆಂದ್ರೆ ನೀವು ಹೊರಗಿಂದ ಬಂದವರು, ಇಲ್ಲಿ ಪ್ರದೇಶ ಶಿಷ್ಟಾಚಾರ ಯಾವ್ದು ನಿಮ್ಗೆ ಗೊತ್ತಿಲ್ಲ. ಮತ್ತೆ ಮಂತ್ರಾಕ್ಷತೆ ನಮಗೆ ಸಿಕ್ಕುದು ಬಿಟ್ಟರೆ ಬೇರೆಯವರಿಗೆಲ್ಲ, ಅವ್ರು ಬಂದವರಿಗೆಲ್ಲ ಒಟ್ಟಿಗಿದ್ದವರಿಗೆ ಮಂತ್ರಾಕ್ಷತೆ ಕೊಟ್ಟರು. ಆದ್ರಿಂದ ಅದೊಂದು ಪತ್ರ ಮಾಡಬೇಡ, ಸ್ವಲ್ಪ ಹೊತ್ತು ಕಾಯಿರಿ. ಅವ್ರು ಸಮಾಧಿಯಿಂದ ಯಾವಾಗ ಹೇಳ್ತು ನೋಡುವ. ಸಮಾಧಿಗ್ರಸ್ತರಾದ ಅವರನ್ನು ಬಹಿರ್ಮುಖಗೊಳಿಸುವಂತಹ ಆ ಚಾಕಚಕ್ಯತೆ ಇದ್ರೆ ನಮಗೆ ಶಿಷ್ಯ ಅದೊಂದು ವಿಷಯ. ಹೌದು, ಅದೊಂದು ನಿನಗೆ ಆ ಯೋಗ್ಯತೆ ನಿನ್ನನ್ನು ಬಯಸ್ಕೊಳ್ಳೋದಲ್ಲ. ಗುರುಗಳನ್ನು ಎಚ್ಚರಗೊಳಿಸುವುದು, ಗುರುಗಳು ಎಚ್ಚರಗೊಳಿಸ್ತೇನೆ. ನಿನ್ನ ಮೇಲೆ ಬಹಳ ಪ್ರೀತಿ ಅಲ್ವೇನ? ನೀನು ಕರೆದ್ರೆ ಅವ್ರು ಮಾತಾಡುದಿಲ್ವಾ? ಮಾತಾಡುದಿಲ್ಲ, ಆಗುದಿಲ್ಲ ಅವರಿಗೆ. ಪ್ರಯತ್ನ ಮಾಡ. ಒಂದು ಸರಿಯ ಮಾಡಿ ಇಟ್ಕೊಳ್ಳಿ. ಹ, ಒಂದು ಹ್ಯಾಂಗ್ ನಿಲ್ಲಬೇಕು ಅಂತ ಗೊತ್ತಂತ ನಿಮ್ಗೆ? ನಿಮ್ಮನ್ನೆಲ್ಲ ಕಟ್ಟಿಕೊಂಡು ನಾನು ಯಾವ ಕೊಂಡ ಹಾಲು. ನಿನ್ನ ಪ್ರಕೃತಿಯಲ್ಲಿ ಏನು ಬದಲಾಗ್ತಿರಲಿ?
ವಸ್ತ್ರ ಹಬ್ಬು ವಾಕ್ಯ ವಿದ್ಯಾ ವಿನಯ ಒಬ್ಬನ ವ್ಯಕ್ತಿತ್ವವನ್ನು ತಿಳಿಸಿಕೊಡುತ್ತೇನೆ. ನಿನ್ನ ಮೈಲಾಡಿನ ವಸ್ತ್ರಾಭರಣಗಳು ಚೆನ್ನಾಗಿವೆ. ಹೌದು, ಅದೆಲ್ಲ ತಂದಿರುವುದು ಸ್ವಂತದ್ದ ಅಂತ ಅನುಮಾನ ಉಂಟು ನನಗೆ. ನಿನ್ನ ಅಂಗಾಂಗಗಳು ಶುದ್ಧವಾಗಿವೆ, ನಿನ್ನ ವಾಕ್ಯಗಳು ಅಸ್ಖಲಿತವಾಗಿವೆ. ವಾಕ್ಯ ನಮ್ಮಷ್ಟೇ ಹಿಡಿತು ಇಲ್ಲ, ವಿವೇಕಶೀಲನಾಗಿರುವುದರಿಂದ ವಿದ್ಯಾವಂತನಿರಬೇಕು ಎಂದು ತಿಳಿಸುತ್ತೇನೆ. ಯಾರು ನೀನು, ಎಲ್ಲಿನವ, ಇಲ್ಲಿ ಬರುವುದಕ್ಕೆ ಕಾರಣವೇ? ಸಮಗ್ರ ವಿಚಾರವನ್ನು ತಿಳಿಸುವಲ್ಲಿ ಯೋಚಿಸಬೇಕಾಗಿಲ್ಲ. ಹೇಳು. ಹೃದಯನು ನೆನೆದು
ಸರಿಯೋನು ಕೇಳಲಿ ಅಲ್ಲೇ ನೀರ ಹೆಚ್ಚುಗಳನ್ನು ಮಾಡಿ ಈ
ಖ್ಯಾತನಾದವ. ಆ ಕ್ಷೇತ್ರಕ್ಕೆ ಏನು ಸ್ವಾಮಿ? ಏನು ಮಾಡಬೇಕಿತ್ತು? ನಾ ಬೇಕೆ ಅದಕ್ಕೆ ನೀವು ಬಹಳ ಜೋಕೆ. ಎಲ್ಲೇ ಹೋಗುದಿದ್ರಿ, ಎಲ್ಲೇ ಬದುವುದಿದ್ರಿ, ಕಾರ್ಯಕ್ರಮ ಪ್ರತಿಯೊಂದು ವ್ಯವಸ್ಥಿತವಾಗಿ ಸರಿ ಮಾಡುದು ನಾನೇ. ನೀವು ಹಿಂದುಳಿದ್ರೆ ಹೇಗೆ? ಹಿಂದುಳಿದ ಗುರುಗಳು ಕಾಯ್ತಾರೆ ಅಂತ ನಂಗೆ ಗೊತ್ತುಂಟು. ಯಾರನ್ನಾದ್ರೂ ಬಿಟ್ಟು ಹೋಗ್ತಾರೆ, ನನ್ನ ಬಿಟ್ಟು ಹೋಗುದಿಲ್ಲ. ಗುರುಗಳಿಗೆ ಸಿಟ್ಟು ಬಂದಿತ್ತು. ಸಿಟ್ಟು ನಿಮ್ಗೆ ಗೊತ್ತಿಲ್ಲ. ಕೊನೆ ಒಂದು ಮಾತು ಹೇಳಿದ್ರು ಕೇಳಿದ್ರ? ಹೌದು. ನಾ ಹೋಗುವಲ್ಲ ನಿನ್ ಕರ್ಕೊಂಡು ಹೋಗ್ತೇನೆ. ಹೌದಾ? ಹೌದು. ಅದು ಗುರುಗಳಿಗೆ ಅಷ್ಟುಂಟು. ಅದಲ್ಲ, ನಾ ನಿಮ್ ತಂದದ್ದು ಯಾಕೆ ಗೊತ್ತಾ? ಯಾಕೆ ಸ್ವಾಮಿ? ಹೇಗೂ ಸ್ವರ್ಗಕ್ಕೆ ಹೋಗ್ತೀರಿ ನೀವು? ಹೌದೌದು. ನೀ ನಂಗೊಂದು ಉಪಕಾರ ಮಾಡ್ಬೇಕ. ಏನು ನಿಮ್ಮ ಸೇವೆ? ಇಲ್ಲ, ಉಪಕಾರ ಅಲ್ಲ, ಸೇವೆ ಅಂತ. ಅಲ್ಲ, ನಾನು ಅದೆಲ್ಲ ಅಪ್ಪೆ ಬೇರೆ ಉಪ್ಪಿನಕಾಯಿ ಕೊಡ್ತೇನೆ. ಯಾಕೆ? ತಕೊಂಡೋಗಿ ನಮ್ಮ ಅಜ್ಜಿ ಕೊಡ್ಬೇಕು. ನೀವು ಅವರಲ್ಲಿದ್ದಾರೆ? ಅವ್ರು ಮೊದಲೇ ಹೋಗಿ ಆಗಿದೆ. ಹೌದು, ನಮ್ಮ ಅಜ್ಜ ಅವರಿಗೆ ಬೇರೆ ಯಾವ್ದು ಬಂದ ಅಪ್ಪೆ ಮೇಲೆ ಉಪ್ಪಿನಕಾಯಿ ಹುಚ್ಚು ಅಂದ್ರೆ ಅಷ್ಟು ಇಷ್ಟ ಅಲ್ಲ ಅವ್ರಿಗೆ. ಅಪ್ಪೆ ಮೇಲೆ ಉಪ್ಪಿನಕಾಯಿ ಅಂದ್ರೆ ಆಯ್ತು, ಮತ್ತೆ ಪುಣ್ಯ ಆಯ್ತು ನಮ್ಮಜ್ಜ. ಏನಿಲ್ಲ, ಒಳ್ಳೆ ಗಳಿಗೆ ಅವರು ಈ ಲೋಕದ ಯಾತ್ರೆ ಮುಗಿಸಿದ್ದಾರೆ. ಅವರು ಸ್ವರ್ಗದಲ್ಲೇ ಇದ್ದಾರೆ ಅನ್ನೋ ವಿಶ್ವಾಸ ಉಂಟು ನಮಗೆ. ಉಂಟು. ಅವರಿಗೆ ನಾವು ಕೊಟ್ಟದ್ದು ಒಂದು ಕೊಟ್ಟು ಮತ್ತೆ ನನ್ನ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತಾಡ್ಬೇಕು ನೀವು. ಅಲ್ಲ ಪೂಜ್ಯರೇ, ಈಗ ನಾನು ಇದನ್ನೆಲ್ಲ ಕೊಡಬಹುದು ಗುರುಗಳ ಅಪ್ಪಣೆ ಇದ್ರೆ. ಆದ್ರೆ ನಿಮ್ಮನ್ನು ಬೇಗ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರೆ ಅದಕ್ಕೆ ಒಂದು ಮಾತು ಹೇಳಿತ್ತು. ನಾವು ನನ್ನದೊಂದು ಸಂದೇಶ ಅವರಿಗೆ ಮುಟ್ಟಿಸ್ಬೇಕು. ಒಂದು ಸಮಸ್ಯೆ ಉಂಟು. ನೀನೀಗ ಅವರು ಸ್ವರ್ಗದಲ್ಲಿ ಇದ್ದಾರೆ ಅಂತ ಹೇಳ್ತೀಯಲ್ಲ, ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಗಿ ಪರಿಸ್ಥಿತಿಯ ಒತ್ತಡದಿಂದ ನರಕದಲ್ಲಿದ್ರೆ ನಿಮ್ಮ ಅಪ್ಪ ಎಲ್ಲೇ? ನಮ್ಮ ಅಜ್ಜ ಎಂತ ಪುಣ್ಯಾತ್ಮರು, ಒಂದು ದಿವಸ ಗೋವಿಗೆ ಗೋಗಾಸ ಕೂತೆ ಉಂಡವರಲ್ಲ ಗೊತ್ತುಂಟಾ? ಹೌದಾ? ನಿಮ್ಮ ಅಪ್ಪಯ್ಯ ಉಂಡ್ಕೊಂಡು ಗೋವೆಯಲ್ಲಿ ಉಂಟು ಅಂತ ಹುಡುಕ್ತಾವ್ರು. ನಮ್ಮ ಅಪ್ಪಯ್ಯ ಅಜ್ಜ ಆಗಲ್ಲ. ನಾ ಒಂದು ಮಾತು ಹೇಳ್ತೇನೆ. ಏನು? ಅವ್ರಿಗೆ ಒಂದು ಮಾತು ಹೇಳ್ಬೇಕು. ಗುರು ಮಠದಲ್ಲಿ ನೀವು ಹುಡುಗ ನಿಮ್ಮ ಮೊಮ್ಮಗ ಎಂತ ತಯಾರ ಆಗಿದ್ದ ಅಂದ್ರೆ ನಾ ಇಲ್ಲಿ ಬರ್ಲಿ ಕಾರಣ ಅವ ಹೇಳ್ಬೇಕು. ದೇವೇಂದ್ರ ಮಹಾಶಯ ಹೊರಟು ಬಂದಂತಹ ಕಾರ್ಯ ಅದನ್ನು ನೀನು ಹೇಳಿ. ಮಾಡಿ ದೇವರ ಪ್ರಸಾದವ ಎಂಬ ಹಾಗೆ
ಸ್ವರ್ಗದ ಹಕ್ಕನ್ನು ಪಡೆದಿದ್ದೇನೆ. ದೇವಸಭೆಯನ್ನು ಪ್ರವೇಶ ಮಾಡಿದಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಇದೆ. ಯಕ್ಷರು, ಕಿನ್ನರರು, ಕಿಪ್ಪುರಜರು, ಸಿದ್ಧರು, ಸಾಧ್ಯರು, ಉರಗರು, ಮೊಹರಗರು ಮೊದಲಾದಂತ ತೇತ್ರಿಷತ್ಕೋಟಿ ದೇವತೆಗಳ ಮಧ್ಯೆ ತ್ರಿಪಷ್ಟಮ ಸಿಂಹಾಸನವನ್ನು ಏರಿ ರಾರಾಜಿ ಏನಯ್ಯ ಅದು ಹೋಗೆ. ಏನಾದ್ರೂ ಸಮಸ್ಯೆಗಳನ್ನು ತೋರಿಸಿದಾಗ
ನಿಮ್ಮನ್ನು ಕರೆದು ವಿಮರ್ಶೆ ಮಾಡಿದೆ. ನಾನು ಕಾರ್ಯಕ್ಕೆ ಮುಂದೆ ಹೋಗುವನಲ್ಲ, ನೀವೊಮ್ಮೆ ದೇವಲೋಕವನ್ನು ನೋಡಿ, ಎಲ್ಲಾ ಕಡೆಯಲ್ಲೂ ಮಂಜು ಮುಸುಕಿದ ಹಾಗೆ ಹೊಗೆ ಆವರಿಸಿದೆ. ದೇವಲೋಕ ಹೀಗೆ ಹೊಗೆ ಬರೋದಕ್ಕೆ ಸಾಧ್ಯವಿದೆಯೋ? ಇದಕ್ಕೇನೋ ಒಂದು ಬಲವಾದ ಕಾರಣ ಇರಬೇಕು. ಅದರ ಸೂಕ್ತ ಏನು? ಈ ಧೂಮದ ಮೂಲೆಯಲ್ಲಿ ಯಾಕೆ ಹೀಗೆ ಶಿವಲೋಕಕ್ಕೆ ಬಂದೆ? ನಿಮಗೇನಾದ್ರೂ ಹೇಳಬಹುದು? ಇಂದ್ರಗಳು Thank you.
ನಿಮ್ಮಲ್ಲಿ ಕೇಳಿದ್ದು ಅಲ್ಲ, ಲೋಕದಲ್ಲಿ ಏನೇ ಆಗಲಿ ಅದನ್ನು ತಿಳಿಯುವಂತಹ ಶಕ್ತಿ ನಮಗಿದೆ. ಆ ಯಜ್ಞ ಮಾಡುವವನು ಯಾರು ಗೊತ್ತೆ? ಅವ ಸಾಮಾನ್ಯದವನಲ್ಲ, ತ್ರಿಶಂಕು ಎಂಬ ಹೆಸರು ಕೊಡುವಂತಹ ಒಬ್ಬ ಅರಸ. ಮಾಡುವುದು ಯಾರು ಗೊತ್ತುಂಟ? ಅವ ಪರಿಶಿ ವಿಶ್ವಾಮಿತ್ರ ಅಂತೇಳಿ. ಅವ ನಿಜವಾಗಿ ಬ್ರಾಹ್ಮಣ ಅಲ್ಲ, ಅರೆ ಬ್ರಾಹ್ಮಣ. ಅವ ಕೌಶಿಕಾನ ಮಹಾರಾಜ, ತಾನು ಮಹಾಬ್ರಾಹ್ಮಣನಾಗುತ್ತೇನೆ ಅಂತ ವಸಿಷ್ಠ ಋಷಿಗಳಲ್ಲಿ ಶಪಥ ಹಾಕಿ ಅಲ್ಲಿಂದ ಹೊರಗೆ ಬಂದವ. ನೆಲ ಬಿಟ್ಟಿದ್ದಾನೆ, ಮೇಲೆ ಸಿಗಲಿಲ್ಲ, ಅರ್ಧದಲ್ಲಿ ನೇತಾಡ್ತಾ ಇದ್ದಾನೆ. ಅಂತಹ ಒಬ್ಬ ಋಷಿ, ಇವ ಯಾರು ಗೊತ್ತುಂಟ? ಈ ಅರ್ಹ ಶಾಪಗ್ರಸ್ತ ವಂಶ ಇದ್ದವ, ಅವನ ವಂಶಕ್ಕೆ ಶಾಪ ಬಂದಿದೆ. ಅದರಲ್ಲಿ ಅವನಿಗೆ ಸಿಕ್ಕಿದ ಶಾಪ ಅಂದ್ರೆ ಚಾಂಡಾಲನಾಗು, ಇದು ವಾಸಿಷ್ಠರ ಶಾಪ, ವಸಿಷ್ಠ ಋಷಿಗಳ ಮಕ್ಕಳದ್ದು. ಅಂತಹ ಚಾಂಡಾಲನಾದ ಅರ್ಧ ಬ್ರಾಹ್ಮಣವಾದಂತಹ ಇವನವನು ಸರಿ ಮಾಡುವಂತ ಯಜ್ಞದ ಉದ್ದೇಶ ಏನು ಗೊತ್ತುಂಟೆ ನಿಮಗೆ? ಸಶರೀರವಾಗಿ ಈ ಸ್ವರ್ಗದವನ್ನು ಕೂತ್ಕೊಳ್ಬೇಕು, ಸ್ವರ್ಗ ಸುಖಗಳನ್ನು ಉಪವಾಗಿಸಿಕೊಳ್ಬೇಕು ಎಂಬಿಂತ ಈ ಉದ್ದೇಶದಲ್ಲಿ ಆ ವಿಶ್ವಾಮಿತ್ರನ ಜೊತೆ ಯಜ್ಞವನ್ನು ಮಾಡುತ್ತಾ ಇದ್ದಾನೆ. ಅವನ ಉದ್ದೇಶ ಇಷ್ಟೇ. ನಮ್ಮನ್ನು ಕಂಡು ಸ್ವಲ್ಪ ಮತ್ಸರ ಆಗಿದೆ ಅಂತ ಕಾಣುತ್ತದೆ. ಬಹುಶಃ ಈ ಜಾಗದಲ್ಲಿ ಕೂತ್ಕೊಳ್ಳಿ ಅವನು ಹೊರಟಿದ್ದಾನೆ. ದೇಹ ಸಮೇತ ಯಾವುದೇ ಮನುಷ್ಯನಾಗಲಿ ಸ್ವರ್ಗಕ್ಕೆ ಬರುವುದಕ್ಕಿದೆ. ಹಾಗಾದ್ರೆ ಇಂತಹ ಯಜ್ಞವನ್ನು ಅವರು ಮಾಡುತ್ತಾರೆ ಎಂದಿದ್ರೆ ಇದರಲ್ಲಿ ನಾವು ಪಾಲ್ಗೊಳ್ಳಬಹುದೇ? ಯಾಕಂದ್ರೆ ನಾಳೆ ಯಜ್ಞದಲ್ಲಿ ಅವ ನಮ್ಮ ಹೆಸರನ್ನು ಹೇಳಿ ಕರೆಯುತ್ತಾನೆ. ಇಂದ್ರಾಯ ಸ್ವಾಹ ಅಂತ, ಅಗ್ರಯ ಸ್ವಾಹ ಅಂತ ವರುಣನನ್ನು ಕರೆದಾನು, ಯಮನನ್ನು ಕರೆದಾನು. ಆಗ ಗೊತ್ತಾಗದಾಗ ಯಾರು ಹೋದ್ರೆ ಜಾಗೃತಿ, ಅಲ್ಲಿ ತಿನ್ನಿಗೆ ಸಿಗ್ತದಂತೆ. ನಾನು ಹೋಗೋದಿಲ್ಲ, ನೀವು ಹೋಗಬಾರ್ದು. ಆದ ಕಾರಣ ಎಲ್ಲರಿಗೂ ನನ್ನ ಕಟ್ಟಪ್ಪಣೆ, ನಮ್ಮದು ಒಂದೇ ತೀರ್ಮಾನ. ಯಜ್ಞ ಮುಖ ಯಜ್ಞಾನಿ ಮಂತ್ರ ಮುಖ ಹಾರಿಸಿದರೆ ನಾವು ಇಲ್ಲಿಂದ ಹೋದರೆ ನಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕಾಗುತ್ತೆ. ಆದ ಕಾರಣ ಇವತ್ತಿಗೆ ನಮ್ಮ ತೀರ್ಮಾನ ಏನಾಯಿತು, ಯಜ್ಞಕ್ಕೆ ನಾವು ಹೋಗಲಿಕ್ಕೆ ಇಲ್ಲ. ನಾಳೆ ಏನಾಗ್ತದೆ? ಎಲ್ಲ ನಾವು ಹೇಳುವುದೇ ಗೊತ್ತಿರೋದಾಗ್ಲೇ ಪವಿತ್ರ
ಪವಿತ್ರ ಗುರುಗಳಿಗೆ ಎಲ್ಲ ಕೊಡು. ಪವಿತ್ರ ಬೆಳ್ಳಿ, ಪವಿತ್ರ ಬೆಳ್ಳಿಗೆ ಹಾಕೊಂಡ್ರೆ ಸೈ. ಅದೇ ಯಾವ್ದು ಸ್ವಾಮಿ? ಪವಿತ್ರ ಪವಿತ್ರ ಬೆಳ್ಳು ಇದು ನಿಮಗೆ ಎಲ್ಲಿ ನೆನಪಿಲ್ಲ ಈಗ. ನೀನು ಅವನಷ್ಟು ಹೆಚ್ಚನ ಹೆಬ್ಬೆರಳಿನಿಂದ ಇದು ಹೆಕರಾಡ ಹೆಬ್ಬೆರಳಿನಿಂದ ನಾಲ್ಕನೇದು ನಾಲ್ಕನೇದ ಒಂದು ಎರಡು ಮೂರು ಅಯ್ಯೋ ಗುರುಗಳೇ ಇದುವೇ ನಾಲ್ಕು ಬೆರಳು ಸರಿಯಾಗ ನೋಡ. ಹೌದಪ್ಪ ಇದೆ ಒಂದು ಎರಡು ಮೂರು ನನ್ನ ಮಂಗಿನ ಮಾಡಿದ ಮಾಡಿ ಆದ್ರೆ ಅದೇ ಅಷ್ಟು ಗೊತ್ತಾಗಿಲ್ಲ ಅವರಿಗೆ ಎಂತ ಒಂದು ಕಡಿಗ ಅದೇ ಪವಿತ್ರ ಬೆಳಿಗ್ಗೆ ಇದು ಮಾತ್ರ ತೆಗಿಬಾರ್ದು ಹಾಗೆ ಇಟ್ಕೋಬೇಕು. ನಾ ಹೇಳಿ ಹೋದಾಗೆ ತೆಗಿಬಾರ್ದು. ನಿನಗೆ ತಿಳಿದ ಮಂತ್ರ ಯಾವುದು ಆಗಿ ಹೇಳಿ ಕೇಳಿಲ್ಲ ಕೇಳಿಲ್ಲ ಹಂಗೆ ಕೇಳಿಲ್ಲ ನಿಮ್ಮಂತ ಕೇಳುವ ಹೇಳುವಂತ ಮಂತ್ರ ಹೇಳಲಿಲ್ಲ. ನಾನು ಕೇಳುವ ಹಾಗೆ ಹೇಳಿ ಕೇಳಬೇಕಾಗಿರ್ಬೇಕು. ನಾನು ಮೊದಲಿಂದಲೇ ಶುರು ಮಾಡುತ್ತೇನೆ. ಗಜಾನಂದ ಭೂತ ನಾನು ಜೀವಿತ ಕವಿತ ಜಂಬ ಬಲ ಸಾಧು ಭಕ್ಷಣ ಮಾತು ಸೌಕಮಿ ರಾಜಕಾರಣ ಮನೋವಿಜ್ಞೇಶ ಪಾದ ಮುಖ್ಯ ಒಟ್ಟು ಆಗಾಯ ಕೊಟ್ಟಿದ್ದೇವ ಸರ್ವಕಾಯ ಸುಸರ್ವದ ಸರ್ವಮಂಗಲ ಮಾಂಗಲ್ಯ ಜೀವಿತ ಸದೇ ಜೀವತಿ ಗೌರಿ ನಾರಾಯಣಿ ನಮಸ್ತುತೆ ನಾರಾಯಣಿ ನಮಸ್ತುತೆ. ಆಯ್ತು ಹಾಗಿದ್ರೆ ಮಾಡಬೇಕಾದ ಈಗ ಸಂಕಲ್ಪ ಅಲ್ಲ ಗುರುಗಳೇ ಮಾಡೋ ಸಸನ ಸರಿತಿ ಸ್ವರ್ಗಾರೋಹಣ ಪ್ರಾಪ್ತಿಯಾಗಿ ಸೋಮಯಾಗೆ ಕರಿಸ್ಸಾಮಿ. ಆಯ್ತು ಗುರುಗಳೇ ಮುಂದೆ ನೀವು ಹೊಸ್ತದ ಇನ್ನು ನೀ ಇಲ್ಲಿ ಇರುವುದೇ ಅಪಾಯ. ಯಾಕೆಂದ್ರೆ ಭವಿಷ್ಯನ್ನು ಕೊಡುವಾಗ ಯಾರಾದ್ರೂ ತಗೊಂಡು ಹೋಗ್ಲಿಕ್ಕೆ ಬಂದಿದೆ ಅವ್ರು ನನ್ನ ಮುಖ ನೋಡಿದ್ರೆ ಮತ್ತೆ ಹೇಗೆ ತಗೊಂಡು ಇಲ್ಲಿ ಆದ್ರಿಂದ ಹಿಂದಿರ್ತೇನೆ ಇಲ್ಲಿ. ಯಮನಕ್ರಿಯೋ ಬ್ರಹ್ಮನಾದಿ ನಾನು ಅಧ್ವರ್ಯವಾಗಿ ಈ ಯಜ್ಞವನ್ನು ಪೂರೈಸುವುದು ಎಂದು ನಿಶ್ಚಯಿಸಿದ್ದೇನೆ. ಸರಿ ಶಾಂತ ಘೋರ ಕರ್ಮಗಳನ್ನು ಬಲ್ಲ ಯಥರ್ವೇದಗಳನ್ನು ಸಾಂಗವಾಗಿ ತಿಳಿದಿರು ಯಮನಗ್ನಿ ಸ್ಪಷ್ಟವಾಗಿ ಹೇಳಿ ಮನುಷ್ಯ ದೇಹ ಸಮೇತ ಸ್ವರ್ಗವನ್ನು ಆರೋಹಿಸುವುದಕ್ಕೆ ಯಜ್ಞವೊಂದು ವೇದಗಳಲ್ಲಿ ಹೇಳಲ್ಪಟ್ಟಿಲ್ಲ. ಆದರೂ ಅಥರ್ವಾಂಗೀರಸರನ್ನು ಪ್ರಾರ್ಥಿಸಿಕೊಂಡಾಗ ನೂತನ ವಿಧಾನವೊಂದನ್ನು ರೂಪಿಸಿಕೊಟ್ಟಿದ್ದಾರೆ. ಈ ಮೂಲಕವಾಗಿ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಅವರ ಮಾತಿನಂತೆ ನಾವು ಕರ್ಮವನ್ನು ಕೈಗೊಂಡವರು ಯೋಚಿಸಬೇಕಾಗಿಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ಇಂದ್ರಾದಿಗಳನ್ನು ಕುರಿತು ಭವಿಷ್ಯನ್ನರ್ಪಿಸೋಣ. ಋಷಿ ಲಾಲಿದು ಹವ್ಯ ಭಾಗಕ್ಕೆ ಸುಮನದಾರರು ಬರಲಿಲ್ಲ ಋಷಿಯೇ
ಮಾಡಬೇಕಾಗಿದೆ. ನಿನ್ನ ದೇಹದಲ್ಲಿರುವ ಮೃತ್ಯುಭಾಷವನ್ನು ವರ್ಣಭಾಷವನ್ನು ಅವರು ಶುದ್ಧಪಡಿಸಿದ್ದಾರೆ. ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ಹರಿಸಮರ್ಪಿಸಿದಾಗ ದೇವತೆಗಳು ಕೆಳಗಿಳಿದು ಬಂದು ನಿನ್ನ ಇಷ್ಟವನ್ನು ಸಲ್ಲಿಸ್ತಾರೆ. ಈ ಭರವಸೆ ನನಗೆ ಯಾಕೆ ಇಲ್ಲ? ಗೋತ್ರದಲ್ಲಿ ಅಸೂಯಾಪರವಾದಂತಹ ಸಂತಾಧಿಪತಿ ನಿನ್ನ ಬಗೆಗೆ ಕೀರಿಮೆಯುಳ್ಳವನಾದ ಈ ರೀತಿಯಲ್ಲಿ ಸುಮ್ಮನಿದ್ದಾನೆ. ನೀನು ಭಯಪಡಬೇಕಾಗಿಲ್ಲ. ನನ್ನ ಮಾತು ಶಿಲಾಲೇಖ. ನಿನಗೆ ಸ್ವಂತವನ್ನು ಕೊಡಿಸುವುದಾಗಿ ಹೇಳಿದ ಮೇಲೆ ನಾನು ಹಿಂದಾಗ್ತೇನೆ. ಇಂದ್ರನುಲಿ ನಿನ್ನ ಮುನೇ ಕರೆಸುವುದಕ್ಕಾಗಿ
ಯಾನವೊಂದನ್ನು ಕಳುಹಿಸ್ತಾನೆ. ಈ ಕರ್ತನೇ ನನ್ನ ಸ್ವರ್ಗವನ್ನು ಕೊಡುವ ಬಿಡುವ ಅಧಿಕಾರವಿರುವುದು ಸ್ವರ್ಗಾಧಿಪತಿಗೆ. ಯಜ್ಞ ಕುಂಡದಿಂದಲೇ ರಥವೇ ಮಾಡಬಹುದು. ಈ ಕಲ್ಪನೆ ಇತ್ತು. ಎರಡು ವಾರಗಳು ಆಗಲಿಲ್ಲ. ನೀನು ಸ್ವರ್ಗಕ್ಕೆ ಹೋಗಬೇಕು. ಇದು ಮಂತ್ರಶಕ್ತಿ ಇರುವಂತಹ ನಾನು ಅಲಘೂತರ ದಿನ ತೇಜ ನಿರ್ಮಲ ಮಾಡಿದ ಅಂತರಾಳದಲ್ಲಿ ಮೊದಲ ಕೌಶಿಕ ನುಡಿದಿವ ತಿರಕ ನೃಪ ಸಹಿತ ಅಥವೈರಿದು ಅಂಬರವ ಇದು ಸಿದ್ಧಪಡಿಸಿದ್ದೇನೆ. ನನ್ನ ಮಂತ್ರ ಪ್ರಭಾವವೇನು ಅದರಲ್ಲಿ ಕುಳಿತಾಗ ನಿನಗೆ ಅರ್ಥವಾಗ್ತದೆ. ನಿನ್ನ ಶರೀರ ಪೃಥ್ವೀಭೂತಾಂಶದ ಹೊರ ಹೊದಿಕೆ ಕಳಚಿ ಬೀಳುತ್ತಿರುವಂತೆ ಈ ವಿಮಾನಾರೂಢನಾಗಿ ಸ್ವರ್ಗಂಗಚ್ಚ ಸ್ವರ್ಗಂಗಚ್ಚು. ಕಟ್ಟ
ಅರೆ ಬ್ರಾಹ್ಮಣ ಆಗ್ಲಿಕ್ಕೆ ಹೊರಟವ ಯಜ್ಞ ಸ್ವರ್ಗ ಕಳಿಸಿದ್ಯಾ
ಪ್ರತ್ಯೇಕ ಸ್ವರ್ಗ ನಿರ್ಮಾಣ ಮಾಡಿದ್ಯಾಕೆ ನೀನು?
ಅದು ಯಾಕೆ ನೀನು ಬಿಡದ ಕಾರಣ. ಹೌದಾ? ಅದಾಗತ್ತಲ್ಲ, ನಿನ್ನಿಂದ ಆಗತ್ತಲ್ಲ. ಮಾಡಿ ತೋರಿಸಿದ್ದೆ ನೀನು ಮಾಡಿದಾಗ ನಾವು ಉಳಿಯಕ್ಕೆ ಬಿಡಬೇಕು. ಅದಕ್ಕಾಗಿಯೇ ಹೇಳಿದ ಅನ್ನವೀಂದ್ರಂ ಕರಿಷ್ಯಾಮಿ, ಬೇರೊಬ್ಬ ದೇವೇಂದ್ರನನ್ನ ಹೇಳುವ ಮಾಡ್ತೇನೆ, ಆದರೆ ನಾನು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಏ ಕೌಶಿಕ, ನೀನು ಪ್ರಯತ್ನಿಸಬಹುದು, ನಿನ್ನ ಪ್ರಯತ್ನಕ್ಕೆ ಎಲ್ಲ ಫಲ ಸಿಕ್ತಂತೆ ಕಳಿಸಿಕೊಳ್ಳಬೇಡ. ಮನ್ಮಂತರಾವಧಿ ತನಕ ಯಾರು ಇಲ್ಲಿಗೆ ಬಂದರೂ ನಾನು ಅದನ್ನು ಸಹಿಸಿಕೊಳ್ಳಲಾರೆ. ನಾನು ಇಷ್ಟು ಮಾಡದೇ ಇದ್ದೆ ನಾನು ಸ್ವರ್ಗ ಲೋಕದ್ದು ಪ್ರಯೋಜನ ಉಂಟು ಅಂದ್ರೆ ನೀನು ಲೆಕ್ಕ ಬರ್ತಿಗಿದ್ದವಲ್ಲ. ಅಲ್ಲ, ಲೆಕ್ಕಕ್ಕೆ ನಾವು ಲೆಕ್ಕನ್ನು ಹೆಚ್ಚಿರು ಸಿಕ್ಕುವ ಲೆಕ್ಕಕ್ಕೆ ಸಿಕ್ಕಲವರು ಕೆಲವರು ನಮ್ಮ ಇದ್ದ ಅವ್ರು ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ. ಮಹರ್ಷಿ, ನನಗೆ ನಿನ್ನಲ್ಲಿ ಏನಯ್ಯ ಸೆಟ್ಟು? ನಾನಿಷ್ಟು ಮಾಡಲೇಬೇಕು. ನನ್ನ ಸ್ಥಾನದಲ್ಲಿದ್ದು ನೀವು ಯೋಚಿಸಬೇಕು. ಸ್ವರ್ಗಕ್ಕೊಬ್ಬ ದೇಹ ಶರೀರವಾಗಿ ಬರ್ತಾನೆ ಎಂದಿದ್ರೆ ನಾವೆಲ್ಲ ವಿರೋಧಿಸಲಿ ನಮಗೆ ದುರ್ವಾಸವೇ ಇಲ್ಲ. ನೀನು ಸ್ಪಷ್ಟವಾಗಿ ಅವನಿರಬಹುದು ಎಂದು ಹೇಳಿದರೆ ಋಷಿಮುನಿಗಳ ಮಾತ್ರ ನಾವು ಧಿಕ್ಕರಿಸೋನಲ್ಲ. ಆದರೆ ಈ ಒಂದು ಸಮಸ್ಯೆ ಉದ್ಭವಿಸುವುದಿಲ್ಲವೇ? ಏನು? ಸ್ವರ್ಗಲೋಕ ದೇವೇಂದ್ರ ಎಷ್ಟು ಮಂದಿ? ಸ್ವರ್ಗ ಎಷ್ಟು? ಎರಡು ಇರಬಹುದೇ? ಎರಡು ಸ್ವರ್ಗವಾದ ತಕ್ಷಣ ಭೂಲೋಕದಲ್ಲಿದ್ದವರಿಗೆಲ್ಲ ಸಮಸ್ಯೆ ಆಗೋದಿಲ್ವೋ? ಅವರು ಇಲ್ಲಿಗೆ ಬರೋದು, ಅಲ್ಲಿಗೆ ಹೋಗೋದು, ಎಲ್ಲಿಗೆ ಹೋಗೋದು, ಅದು ಸಮಸ್ಯೆ ಆಗೋದಿಲ್ವೇ? ಅದಕ್ಕಾಗಿ ನಾನು ತಡೆಯಬೇಕಾಯಿತು. ಸುಮ್ಮನೆ ಅಲ್ಲ, ಇದರಲ್ಲಿ ಸಮಸ್ಯೆ ಏನೂ ಇಲ್ಲ. ಯಾಕಿಲ್ಲ? ಅದು ತ್ರಿಶಂಕು ಸ್ವರ್ಗ. ಇದು ಮೊದಲಿನ ಸ್ವರ್ಗ. ನಿಜವಾದ ಸ್ವರ್ಗ ಇದುವೆ? ನಿಜವಾದ ಸ್ವರ್ಗ. ಸ್ವರ್ಗಾಧಿಪತಿ, ವೈಯಕ್ತಿಕವಾಗಿ ನಿನ್ನಲ್ಲಿ ನನಗೆ ದ್ವೇಷವೇನು ಇಲ್ಲ. ಯಜ್ಞ ಪೂರ್ಣಾಹುತಿಯಾಗುವ ಮೊದಲು ಯಾವುದೇ ಕಾರಣಕ್ಕಾಗಿ ನೀನು ಉಗ್ರನಾದ ಕೂಡಲೇ ಅಥರ್ವ ಅಂಗೀರಸವು ನನ್ನನ್ನು ದುಃಖಿಯಾಗಿ ಸತ್ಯವ್ರತನ ಕಣ್ಣೀರನ್ನು ಕಂಡು ನಾನು ಕ್ರೋಧಾಗಿದ್ದೆ. ನನಗೆ ಅರ್ಥವಾಗಿದೆ. ಕೋಪದಿಂದ ಆಗುವ ಅನರ್ಥ ಪರಂಪರೆಗಳೇನು ಎಂಬುದನ್ನು ನಾವು ಪ್ರತ್ಯಕ್ಷವಾಗಿ ಕಾಣುತ್ತೇವೆ. ಹೌದಯ್ಯ, ರಥಂತದ ಸಾಮವನ್ನು ಹಾಕಿ ವಸಿಷ್ಠರ ಅನುಗ್ರಹದಿಂದ ನೃತ್ಯ ಹತ್ಯೆಯ ಭೀತಿಯಿಂದ ಮುಕ್ತನಾದ ನೀನು. ಹೌದು, ವಸಿಷ್ಠರು, ವಾಸಿಷ್ಠರು, ಅವನು ಗೋತ್ರದವರು ಇಲ್ಲವೇ ಯಜ್ಞದಲ್ಲಿ ನಾನು ಹರಿಶನ್ನು ಸ್ವೀಕರಿಸುವುದಿಲ್ಲ, ಹೀಗೆ ಮಾತು ಕೊಟ್ಟಿದ್ದೆ. ಆದ ಕಾರಣ ನಿನ್ನ ಮಾತನ್ನು ಉಳಿಸಿಕೊಂಡು ಆ ಸ್ವರ್ಗ ಹಾಗೆಯೇ ಹೇಳಿ ನಿನ್ನಂತೆ ಸಕಲ ಭೋಗಗಳನ್ನು ಅನುಭವಿಸುವುದಕ್ಕೆ ಆತನಿಗೆ ಎಲ್ಲ ಅನುಕೂಲತೆಗಳು ಬಂದಿವೆ. ಆದರೆ ಒಪ್ಪ ಮಾಡಿದ ಫಲವನ್ನು ನಾವು ಅವನಿಗೆ ಕೊಡಬೇಕು. ಆದರೆ ಹವಿರ್ಭೋಜನ, ಹೌದು, ಆಕಾಶಗಮನ, ವರ ಪ್ರದಾನ, ಕಾಮರೂಪ ಧಾರಣ, ಇಷ್ಟನ್ನು ಬಿಟ್ಟು
ಉಳಿದಿಲ್ಲ. ನಿನ್ನಂತೆ ಸುಖಾನುಭವಕ್ಕೆ ಲಬ್ಧವಾಗಲಿ. ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತನಾದ ಮಹರ್ಷಿ ಎಲ್ಲರಿಗೂ ಇಂದ್ರಿಯಗಳ ಶಕ್ತಿಯನ್ನು ಕೊಡುವವನು ನಾನು. ಅದಕ್ಕಾಗಿ ನಿಮ್ಮಂತವ್ರು ನನ್ನ ಇಂದ್ರಿಯಾಭಿಮಾನಿ ದೇವತೆ ಎಂದು ಹೇಳುವುದಲ್ವೇ? ಆ ತ್ರಿಶಂಕುವನ್ನು ಸ್ವರ್ಗ ಕಳಿಸುವಂತಹ ಶಕ್ತಿ ಕೊಟ್ಟು ನಿಮ್ಮ ನಾಲಿಗೆಯೋ ಕೈಗಳಿಗೂ ನಾನಾಗಿದ್ದೇನೆ. ಆದರೆ ನನಗೆ ವಿರೋಧ ಇದೆಯೋ ಯೋಚಿಸಿ. ಯಾವ ಛಲವನ್ನಿಟ್ಟುಕೊಂಡು ನೀವು ತಪಸ್ಸಿಗೆ ಮುಂದಾಗಿದ್ದೀಯಲ್ಲೋ. ವಸಿಷ್ಠರೇ ಹೇಳಿದಂತಹ ಮಾತು ಮಹಾಬ್ರಾಹ್ಮಣನಾಗುತ್ತೇನೆ ಎಂದು. ಮಹಾಬ್ರಾಹ್ಮಣನಾಗುವಲ್ಲಿ ನಾರಾಯಣನ ಪೂರ್ಣ ಅನುಗ್ರಹ ನನಗೆ ದೊರಕಲಿ.
ಮನಸ್ಸಿಗೆ ತೋರಿಸಿ ಪ್ರಸಿದ್ಧಿಯ. ನಿನ್ನ ಮನದ ಇಚ್ಛೆ ಈಡೇರುವ ಕಾಲ ಬಂತು. ಆದ್ದರಿಂದಲೇ ಇದು ಮೂರು ಮೂರ್ತಿಗಳಾದ ನಾವು ಮೆಚ್ಚಿ ಹೇಳ್ತಾ ಇದ್ದೇವೆ. ನೀನು ಬ್ರಹ್ಮ ಋಷಿಯಾದೆ, ಬ್ರಹ್ಮ ಋಷಿಯಾದೆ. ಸಾಧನೆ ಯಾವುದನ್ನು ಸಾಧಿಸಬಹುದು? ಈ ಲೋಕಕ್ಕೆ ತೋರಿಸಿಕೊಂಡ ಮಹಾನ್ ವ್ಯಕ್ತಿ ನೀನು. ಇಂದಿನಿಂದ ಚಿತ್ತದೋ Thank you.
ಯೋಗ್ಯತೆ ಹೆಚ್ಚಾದ್ರು ನಿಮ್ಮಂತಹ ಮಹಾಜ್ಞಾನಿಗಳಿದ್ದೀರೆಂದು ಸ್ವಾಮಿ. ಸ್ವರ್ಗದಲ್ಲಿದ್ದಂತಹ ನಾವೆಲ್ಲ ಸಮಸ್ತ ಲೋಕಗಳ ಆಗುಹೋಗುಗಳ ಬಗ್ಗೆ ಚಿಂತಿಸುತ್ತಾ ಇರಬೇಕಾದ ನಮ್ಮ ಆದ್ಯ ಕರ್ತವ್ಯದಲ್ಲಿ. ಅದಕ್ಕಾಗಿ ನಿಮ್ಮೆಲ್ಲರನ್ನು ಕೂಡಿಸಿ ಭೂಲೋಕ ಮನುಷ್ಯರ ವ್ಯವಹಾರದ ಬಗ್ಗೆ ಸ್ವಲ್ಪ ಯೋಚಿಸೋಣ ಎಂಬಂತ ಅಭಿಪ್ರಾಯ ನನ್ನಲ್ಲಿ ಹುಟ್ಟಿಕೊಂಡಿದೆ. ಆದ ಕಾರಣ ನಿಮ್ಮಲ್ಲಿ ನನ್ನದೊಂದು ಕೇಳಿಕೆ. ಪೃಥ್ವಿ ಪಾಲಕರು ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಕಾಲದಲ್ಲಿ ದರೆಯಲ್ಲಾಡುವಂತ ಹಸು ಮಕ್ಕಳ ಪೈಕಲ್ಲಿ ಶಕ್ತಸಂದನು ನಿಷ್ಠಾವಂತನು ಧರ್ಮಾತ್ಮನು ಪ್ರಜಾನಂದಕನು ಯಾರು ಎಂಬುದನ್ನು ಕಾಣುವಂತ ಆಶೆ ನನಗಾಗಿದೆ. ಅಷ್ಟು ಮಾತ್ರವಲ್ಲ, ಆತ ಹೇಗಿರಬೇಕಂತೆ
ತ್ರಿಲೋಕಾಧಿಪತಿತ್ವವನ್ನು ಹೊಂದಿದಂತಹ ನೀನು ಮೂರು ಲೋಕಗಳ ಕ್ಷೇಮವನ್ನು ಸದಾಕಾಲ ಹಾರೈಸುತ್ತಾ ಇರಬೇಕಾದ ಹೌದು ಪ್ರಭು. ದೇವಸಭೆಯಲ್ಲಿ ಯಥಾಯೋಗ್ಯವಾದಂತಹ ಪ್ರಶ್ನೆಯನ್ನೇ ಮುಂದಿರಿಸಿ ದೇವತೆಗಳು ಹವಿರ್ಭುಜರೆಂದೇ ಖ್ಯಾತರಾದರು. ಭೂಲೋಕದಲ್ಲಿ ನಡೆಯುವಂತಹ ಕಾಲಕಾಲದ ಧರ್ಮಾನುಷ್ಠಾನದ ಮೂಲಕವಾಗಿ ದೇವತೆಗಳು ವರ್ಚಸ್ಸನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಕಾರಣವಾಗಿ ಹವಿರ್ಭುಜರಾದಂತಹ ದೇವತೆಗಳ ಶಕ್ತಿ ವೃದ್ಧಿಯಾಗಬೇಕು ಅಂತಾದರೆ ತೆರೆಯಲ್ಲಿ ಧಾರ್ಮಿಕವಾದಂತಹ ಪ್ರಕ್ರಿಯೆಗಳು ಅವ್ಯಾಹತವಾಗಿ ನಡೆದು ಬರಬೇಕು. ಹೌದು, ಯಾವುದು ನಮಗೆ ಆಧಾರಭೂತವಾದದ್ದು ಅದನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಒಬ್ಬ ಸಮರ್ಥನನಿಸಿಕೊಂಡವನಿಗೆ ತ್ರಿಕಾಲದಲ್ಲಿಯೂ ಸರಿಯಾದಂತಹ ಪ್ರಜ್ಞೆ ಬೇಕಾಗುತ್ತದೆ. ದೇವಲೋಕದ ಸಭೆಯನ್ನು ನೋಡಿದರೆ ನಮಗೆ ಸ್ಪಷ್ಟವಾಗುತ್ತದೆ ಇಲ್ಲಿ ಕೊರತೆ ಇಲ್ಲ, ಕಾಣಿಸುವುದಿಲ್ಲ. ಆಗಾಗ ದೇವಲೋಕಕ್ಕೆ ನಿನ್ನ ಅಧಿಕಾರಕ್ಕೆ ಅಂತರಾಯ ಒದಗಿನಂತಹ ನಿದರ್ಶನಗಳು ಸಾಕಷ್ಟು ಹೌದು. ಸತ್ಯ ಅಂತಹ ಒಂದು ಸ್ಥಿತಿ ಇಲ್ಲದೆ ಸುಖ ಸಮೃದ್ಧಿಯಿಂದ ಲೋಕವೆಲ್ಲ ಸಂತೋಷದಿಂದಲೇ ಕಾಲ ಕಳೆಯುವಂತಹ ಸನ್ನಿವೇಶವೊಂದು ಸೃಷ್ಟಿಯಾಗಿದೆ ಅಂತ ಕೆಲವೇ ಸಲ ನಾವು ವಿರೋಧಿಸುವಂತಹ ಸ್ಥಿತಿ ಬಂದಿದೆ ನೋಡಿ. ಬಂದಿದೆ ಹೌದು. ಈಗ ಅಂತಹದೊಂದು ಇಲ್ಲ ಸನ್ನಿವೇಶ, ನಮಗದು ಅನಿವಾರ್ಯ ಅಲ್ಲ ಸ್ವಾಮಿ. ಅಂತಹ ಸ್ಥಿತಿ ಉಂಟಾಗಿದೆ ಅಂತಾದ್ರೆ ಕಾರಣ ಏನು? ಭೂಲೋಕದಲ್ಲಿ ಧರ್ಮ ಕರ್ಮಗಳು ಸಾಂಗವಾಗಿಯೇ ಮುಂದುವರಿಯುತ್ತಾ ಉಂಟು ಅಂತ. ಹೌದು, ಇಂತಹದೊಂದು ವ್ಯವಸ್ಥಿತವಾಗಿ ಭೂಲೋಕದ ನಡತೆ ಆಗಬೇಕು ಅಂತಾದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಪ್ರಧಾನವಾಗಿ ಕಾರಣವುಳ್ಳವ ಕೇವಲ ಕರ್ಮವನ್ನೆಸಗುವಂತಹ ಒಬ್ಬ ಕರ್ಮಿ ಮಾತ್ರ ಆ ಕರ್ಮಕವನನ್ನು ಪ್ರಚೋದಿಸುವಲ್ಲಿ ಅಥವಾ ಅದರಿಂದ ವ್ಯತಿರಿಕ್ತವಾದಂತಹ ನಡೆಯನ್ನು ಒಪ್ಪಿಕೊಳ್ಳದೆ ಇದ್ದಂತಹ ಭಯವನ್ನು ಹುಟ್ಟಿಸುವಲ್ಲಿ ದಂಡಧರನಾದಂತಹ ಒಬ್ಬ ಕ್ಷತ್ರಿಯನ ಅವಶ್ಯಕತೆ ಇದ್ದೇ ಇದೆ ಕಾಲವನ್ನು ನಿಯಂತ್ರಿಸುವುದಕ್ಕೆ. ಆದ್ದರಿಂದಲೇ ಭೂಲೋಕದಲ್ಲಿ ಧರ್ಮ ಕರ್ಮಗಳು ಸಾಂಗವಾಗಿ ಮುನ್ನಡೆಯುತ್ತಿವೆ ಅಂತಾದ್ರೆ ರಾಜ ಕಾಲಸ್ಯ ಕಾರಣಂ ಅನ್ನುವಂತಹ ವೃತ್ತಿಯಂತೆ ರಾಜನಾದವನೇ ಅದರ ಕಾರಣ ಸ್ಥಾನದಲ್ಲಿದ್ದಾನೆ ಅನ್ನುವಂತಹ ನಿಲುಮೆಯನ್ನು ನೀನು ಹೊಂದಬೇಕಾದದ್ದು ಸಹಜ ಸ್ವಾಭಾವಿಕ. ಹಾಗಿದ್ರೆ ಯಾರು ಅಂತ? ಯಾರು ಅಯ್ಯ? ಯಾವನನ್ನು ನೋಟ ಬಿಟ್ಟು ನೀನು ಪ್ರಶ್ನೆಯನ್ನು ಮುಂದಿಟ್ಟ ಹಾಗೆ ನನಗೆ ಅನ್ನಿಸ್ತದೆ. ಧಾರ್ಮಿಕ ಕೆಲಸ ಮಾಡುವವರು ಬಹಳಷ್ಟು ಮಂದಿ ಇರ್ತಾರೆ ಗುರುಗಳೇ, ಆದ್ರೆ ಉದ್ದೇಶ ಒಂದೊಂದು ಇರೋದಿಲ್ಲ. ಇರ್ತದೆ ಇರ್ತದೆ ಅಲ್ವೇ? ಸ್ವಾರ್ಥದ ಲೇಪವಿಲ್ಲದೆ ಪರಾರ್ಥವೇ ಬಹಳ ತುಂಬಿದ್ದುಕೊಂಡು ಲೋಕಹಿತವನ್ನೇ ಪರಮ ಲಕ್ಷ್ಯವನ್ನಾಗಿರಿಸಿಕೊಂಡು ಯಾವನು ಕಾರ್ಯವನ್ನೇ ಸಗುತ್ತಾನೆ ಹಾಗೆಯೇ ಲೋಕಕ್ಕೆ ಮಂಗಲಪ್ರದವಾದಂತಹ ಫಲವನ್ನು ಕಾಣುವಂತಹ ಅವಕಾಶ ಸಿದ್ಧವಾಗುತ್ತದೆ. ಯಾರು ಅಂತಹ ರಾಜ ಕೇಳಿದ್ರೆ ಸ್ಪಷ್ಟವಾದಂತಹ ಉದಾಹರಣೆ ಹೇಳಿ ಗುರುಗಳೇ. ಭೂಲೋಕದಲ್ಲೇ ಖ್ಯಾತಿವೆತ್ತಂತಹ ವಂಶ ತರಣಿ ವಂಶ ಅನ್ನು ಹೌದು ಕೇವಲ ಭೂಲೋಕಕ್ಕೇನು, ಸೂರ್ಯವಂಶದ ಒಬ್ಬೊಬ್ಬ ಚಕ್ರವರ್ತಿಯು ದೇವ ಮನ್ನಣೆಯನ್ನು ಗಳಿಸಿದವ ಅನ್ನುವುದು ನಿರ್ವಿವಾದ, ನಿನಗಿದು ಚೆನ್ನಾಗಿ ಗೊತ್ತು. ಏನುಂಟು ಕೋಸಲದಲ್ಲಿ ಅಯೋಧ್ಯೆಯಲ್ಲಿ ಕೇಳಿದರೆ ದೇವ ಮಂದಾರದ ಸೌಗಂಧ ಅನವರತ ಆ ಕೋಸಲವನ್ನು ಆವರಿಸಿಕೊಂಡಿರ್ತದೆ. ಇದಕ್ಕೆ ಕಾರಣ ಏನು? ಒಬ್ಬೊಬ್ಬ ಚಕ್ರವರ್ತಿಯು ದೇವ ಯೋಗ್ಯತೆಯ ಕಾರ್ಯವನ್ನೆಸಗಿ ದೇವರಾಜನಾದಂತಹ ನಿನ್ನಿಂದಲೇ ಮಂದಾರ ಮಾಲಿಕೆಯ ಸಮರ್ಪಣೆಯ ಮನ್ನಣೆಯನ್ನು ಕೈಗೊಳ್ಳುವವನಾಗುತ್ತಾನೆ. ಆದ್ದರಿಂದ ಸದಾಕಾಲ ಮಂದಾರದ ಸೌಗಂಧದ ಸೌರಂಭ ತುಂಬಿರುವಂತಹ ಅಯೋಧ್ಯೆ ಹೀಗೆ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟಿದೆ. ಅಂತಹ ತರಣಿ ವಂಶದಲ್ಲಿ ತ್ರಿಶಂಕುರಾಯನ ಸುಕುಮ